ಉಕ್ರೇನ್ ರಾಜಧಾನಿಯತ್ತ ನುಗ್ಗುತ್ತಿರುವ ರಷ್ಯಾ ಸೇನೆ ಕೀವ್ಗೆ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವಂತಹ ರಷ್ಯಾ ಸೇನೆ ಇಂದೇ ಕೀವ್ ರಾಜಧಾನಿ ರಷ್ಯಾ ಸೇನೆಯ ಕೈವಶ ಆಗಿಬಿಡುತ್ತಾ ರಷ್ಯಾಗೆ ಉಕ್ರೇನ್ನ 250ಕ್ಕೂ ಹೆಚ್ಚು ಸೈನಿಕರು ಶರಣಾಗಿದ್ದಾರೆ ಉಕ್ರೇನ್ನ 118 ಸೇನಾ ನೆಲೆಗಳು 11 ಯುದ್ಧ ವಿಮಾನಗಳು 13 ಸೇನಾ ಸಂವಹನ ಕೇಂದ್ರ 300ಕ್ಕೂ ಹೆಚ್ಚು ಮಿಸೈಲ್ ಧ್ವಂಸವಾಗಿದೆ 5 ಫೈಟರ್ ಜೆಟ್ 18 ಟ್ಯಾಂಕರ್ಗಳು 41 ಸೇನಾ ವಾಹನಗಳು ನಾಶವಾಗಿದ್ದಾವೆ 137ಕ್ಕೂ ಹೆಚ್ಚು ಸಾವುಗಳಾಗಿದೆ 310ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದಾವೆ ಪ್ರಸ್ತುತವಾಗಿ ಉಕ್ರೇನ್ನ ಚಿತ್ರಣವನ್ನು ನೋಡಬಹುದಾಗಿದೆ ಅತಿ ಹೆಚ್ಚು ಸಾವು ನೋವುಗಳನ್ನು ಅನುಭವಿಸುತ್ತಾ ಇದೆ 13 ಸೇನಾ ಸಂವಹನ ಕೇಂದ್ರ 300ಕ್ಕೂ ಹೆಚ್ಚು ಮಿಸೈಲ್ಗಳು ಧ್ವಂಸವಾಗಿದೆ 137ಕ್ಕೂ ಹೆಚ್ಚು ಸಾವುಗಳು ಸಂಭವಿಸಿದೆ 310ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಇದೆ ಇದು ಮಾತುಕತೆಗೆ ಇಳಿಯೋ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿಯೇ ಕಾಡ್ತಾ ಇರೋದು ಕೀವ್ ಮೇಲೆ ದಾಳಿಗೆ ಸೈರನ್ ಮೊಳಗಿಸಿದೆ ರಷ್ಯಾ ಸೇನೆ ಇದಾಗಲೇ ಬಂಕರ್ಗೆ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಶಿಫ್ಟ್ ಆಗಿದ್ದಾರೆ ಕೀವ್ನ ಉತ್ತರ ಭಾಗದಲ್ಲಿ ಜಮಾಯಿಸಿರುವಂತಹ ರಷ್ಯಾ ಸೇನೆ ಕೀವ್ ಮೇಲೆ ದಾಳಿಗೆ ಸೈರನ್ ಅನ್ನು ಮೊಳಗಿಸಿರುವಂತಹ ರಷ್ಯಾ ಸೇನೆ ಸಂಪೂರ್ಣವಾಗಿ ಮುತ್ತಿಗೆಯನ್ನು ಹಾಕಿದೆ ಬಂಕರ್ಗೆ ಉಕ್ರೇನ್ನ ಅಧ್ಯಕ್ಷರು ಹೋಗಿರುವಂಥದ್ದು ಕೀವ್ನ ಉತ್ತರ ಭಾಗದಲ್ಲಿ ಜಮಾಯಿಸಿರುವಂತಹ ರಷ್ಯಾ ಸೇನೆ ಕೀವ್ ಮೇಲೆ ದಾಳಿಗೆ ಸೈರನ್ ಮೊಳಗಿಸಿರುವಂತಹ ರಷ್ಯಾ ಇದಾಗಲೇ ಬಂಕರ್ಗೆ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸಿ ಶಿಫ್ಟ್ ಆಗಿದ್ದಾರೆ ಸೊ ಮುಂಬರುವಂತಹ ಪರಿಸ್ಥಿತಿಯನ್ನು ಊಹಿಸೋದಕ್ಕೂ ಸಾಧ್ಯವಿಲ್ಲ ಏನಾಗಬಹುದು ಅಂತ ಇದಾಗಲೇ ರಾಜಧಾನಿಗೆ ಲಗ್ಗೆಯನ್ನ ಇಟ್ಟಿದೆ ದಾಳಿಯನ್ನ ಮುಂದುವರೆಸಿದೆ ಸೊ ರಾಜಧಾನಿ ಒಳಗೆ ಬಂದ್ಬಿಟ್ಟಿದೆ ಅದರ ಮೇಲೆ ಹಿಡಿತವನ್ನ ಸಾಧಿಸ್ತಾ ಇದೆ ಅಂತ ಹೇಳಿದ್ರೆ ಉಕ್ರೇನ್ನ ಪರಿಸ್ಥಿತಿ ಏನಾಗಬಹುದು ಉಕ್ರೇನ್ ಮೇಲೆ ಮುಗಿಬಿದ್ದಂತಹ ಪುಟಿನ್ ಸೇನೆ ಉಕ್ರೇನ್ ಮೇಲೆ ದಶ ದಿಕ್ಕುಗಳಿಂದಲೂ ಕೂಡ ರಷ್ಯಾ ದಾಳಿಯನ್ನು ನಡೆಸ್ತಾ ಇದೆ ರಷ್ಯಾ ಅಟ್ಟಹಾಸಕ್ಕೆ ಉಕ್ರೇನ್ ತತ್ತರಿಸಿ ಹೋಗಿದೆ ರಾಜಧಾನಿ ಕೀವ್ನಲ್ಲಿ ರಕ್ತಪಾತ ಎಲ್ಲವೂ ಕೂಡ ಸರ್ವನಾಶವಾಗಿದೆ ಯೋಧರ ಮೃತದೇಹಗಳು ಕಣ್ಣ ಮುಂದೆಯೇ ಛಿದ್ರ ಛಿದ್ರವಾಗಿದೆ ಬೃಹತ್ ಅಪಾರ್ಟ್ಮೆಂಟ್ಗಳ ಒಳಗೆ ನುಗ್ಗಿದಂತಹ ಮಿಸೈಲ್ಗಳು ಸುರಂಗಗಳಲ್ಲಿ ಅಡಗಿ ಜನ ಜೀವರಕ್ಷಣೆಯನ್ನು ಮಾಡಿಕೊಳ್ತಾ ಇದ್ದಾರೆ ಯುದ್ಧ ಭೂಮಿಯಲ್ಲಿ ಒಂದೊಂದು ದೃಶ್ಯವೂ ಕೂಡ ರಣಭೀಕರವಾಗಿ ಕಾಣಿಸ್ತಾ ಇದೆ ಉಕ್ರೇನ್ನಲ್ಲಿ ಸದ್ಯದ ಪರಿಸ್ಥಿತಿ ಆ ಕ್ಷಣ ಕ್ಷಣಕ್ಕೂ ಭೀಕರವಾಗ್ತಾ ಇದೆ ಆ ದೃಶ್ಯಗಳು ಯಾವ ರೀತಿಯಾಗಿದೆ ಇಲ್ಲಿವರೆಗೆ ಆಗಿರುವಂತಹ ಬೆಳವಣಿಗೆಗಳು ಏನೇನು ಆ ದೃಶ್ಯಗಳನ್ನ ಒಂದೊಂದಾಗಿ ವಿವರಿಸ್ತಾ ಹೋಗ್ತೇವೆ ಇದೀಗ ಇರುವಂತಹ ಉಕ್ರೇನ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಕ್ಷಿಪಣಿ ದಾಳಿ ಮಕ್ಕಳ ಚೀರಾಟ ಕೇಳಿಸ್ತಾ ಇದೆ ಆ ಮಕ್ಕಳಿಗೂ ಕೂಡ ಯುದ್ಧದ ಭೀತಿ ನೋಡಿ ಆ ದೃಶ್ಯಗಳಲ್ಲಿ ನೋಡಬಹುದಾಗಿದೆ ಜನವಸತಿ ಸ್ಥಳಗಳ ಮೇಲೇನೆ ಕ್ಷಿಪಣಿಗಳ ದಾಳಿ ಆಗ್ತಾ ಇದೆ ಇದರಿಂದ ಮಕ್ಕಳ ಚೀರಾಟ ಮುಗಿಲು ಮುಟ್ಟಿದೆ ಅವುಗಳಿಗೆ ಏನಾಗ್ತಾ ಇದೆ ಯಾಕಾಗಿ ಈ ರೀತಿಯಾದಂತಹ ಸದ್ದು ಅದು ಯಾವುದರ ಪರಿವೇನೇ ಇರೋದಿಲ್ಲ ಅಂತಹ ಸದ್ದುಗಳನ್ನ ಕೇಳಿದಾಗ ಮಕ್ಕಳ ಚೀರಾಟ ಹೆಚ್ಚಾಗ್ತಾ ಇದೆ ಪೋಷಕರಲ್ಲೂ ಕೂಡ ಬಹಳಷ್ಟು ಆತಂಕ ಮೂಡಿಸ್ತಾ ಇದೆ ಇದು ಜನವಸತಿ ಪ್ರದೇಶಗಳ ಮೇಲೆ ರಷ್ಯಾ ಮಾಡಿರುವಂತಹ ದಾಳಿಗೆ ಕಾಣಸಿಗ್ತಾ ಇರುವಂತಹ ದೃಶ್ಯಗಳು ನೋಡಿ ಒಂದೊಂದು ದೃಶ್ಯಗಳು ನಿಜಕ್ಕೂ ರಣಭೀಕರವಾಗಿದೆ ಉಕ್ರೇನ್ ಅನ್ನ ಪ್ರವೇಶಿಸಿರುವಂತಹ ರಷ್ಯಾ ಸೇನೆ ಸಂಬಂಧಪಟ್ಟಂತಹ ಶಸ್ತ್ರಾಸ್ತ್ರಗಳ ಜೊತೆಗೆ ನುಗ್ಗಿರುವಂತಹ ರಷ್ಯಾ ಸೇನೆಯ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ ಅಲ್ಲಿ ಉಕ್ರೇನ್ನ ಸಾಮಾನ್ಯವಾಗಿ ಜನರು ತಿರುಗಾಡುವಂತಹ ಪ್ರದೇಶಗಳ ಮೂಲಕವಾಗಿ ಇದೀಗ ರಷ್ಯಾ ಸೇನೆ ಪ್ರವೇಶವನ್ನು ಪಡೆದಿರೋದು ಆ ಘೋರ ದೃಶ್ಯಗಳನ್ನು ನೋಡ್ತಾ ಇದ್ವಿ ಹೆಲಿಕಾಪ್ಟರ್ಗಳು ಹಾಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡೇ ಉಕ್ರೇನ್ನ ಒಳಗೆ ನುಗ್ಗಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಸೇನಾ ಸಮೇತವಾಗಿ ಉಕ್ರೇನ್ಗೆ ಸಂಪೂರ್ಣವಾಗಿ ಮುತ್ತಿಗೆಯನ್ನು ಹಾಕಿರುವಂತಹ ರಷ್ಯಾ ಸೇನೆ ಆ ಘೋರ ದೃಶ್ಯಗಳಿಗೆ ಉಕ್ರೇನ್ ಸಾಕ್ಷಿಯಾಗ್ತಾ ಇದೆ ಜನವಸತಿ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ರಸ್ತೆಗಳು ಸ್ತಬ್ಧವಾಗಿಬಿಟ್ಟಿದೆ ಯಾರೇ ಸಾರ್ವಜನಿಕರು ಹೊರಗಡೆ ಬರುವಂತಹ ಧೈರ್ಯವನ್ನೂ ತೋರ್ತಾ ಇಲ್ಲ ಖಾಲಿ ಖಾಲಿ ರಸ್ತೆಗಳಲ್ಲಿ ಕೇವಲ ರಷ್ಯಾ ಸೇನೆಯ ವಾಹನಗಳನ್ನಷ್ಟೇ ನೋಡಬಹುದಾಗಿದೆ ನಾವು ಯಾರ್ಯಾರು ಓಡಾಡ್ತಾ ಇಲ್ಲ ರಸ್ತೆಗಳಲ್ಲಿ ಆ ರೀತಿಯಾದಂತಹ ದೃಶ್ಯಗಳು ಕಾಣಿಸುತ್ತಾ ಇದೆ ಇನ್ನು ಕ್ಷಿಪಣಿ ದಾಳಿಗೆ ಕಾರು ನಜ್ಜುಗುಜ್ಜಾಗಿದೆ ಇರುವಂತಹ ಡ್ರೈವರ್ ಅನ್ನ ಆ ಕಾರ್ನ ಒಳಗೆ ಸಿಕ್ಕಾಕೊಂಡಿರುವಂತಹ ಡ್ರೈವರ್ ನ ಹೊರತೆಗೆಯುವುದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಒಂದಿಷ್ಟು ಗುಂಪು ಜನ ಸಂಪೂರ್ಣವಾಗಿ ನಜ್ಜು ಗುಜ್ಜಾಗಿದೆ ವಾಹನ ಕಾರ್ ಅಂತಾನೆ ಗೊತ್ತಾಗೋದಿಲ್ಲ ಅಂತಹ ಪರಿಸ್ಥಿತಿ ಆ ಚಿತ್ರವನ್ನು ನೋಡ್ತಾ ಇದ್ದೀರಾ ಇಂತಹ ಘನಘೋರ ದೃಶ್ಯಗಳಿಗೆ ಎರಡನೇ ದಿನ ಉಕ್ರೇನ್ ಸಾಕ್ಷಿಯಾಗ್ತಾ ಇದೆ ಈಗ ಆ ವ್ಯಕ್ತಿಯನ್ನ ಹೊರತೆಗೆಯುವುದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಸಂಪೂರ್ಣವಾಗಿ ನಜ್ಜು ಗುಜ್ಜಾಗಿರುವಂತಹ ಕಾರ್ನ ಒಳಗಡೆ ಆ ಡ್ರೈವರ್ ಸಿಕ್ಕಾಕೊಂಡಿದ್ದಾನೆ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ ಆ ರೀತಿಯಾಗಿ ಜಖಮಾಗಿದೆ ಆತನನ್ನ ಹೊರಗೆಳೆದು ಹೇಗಾದರೂ ಆತನನ್ನ ಬದುಕಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆತನನ್ನ ಹೊರತೆಗೆಯುವಂತ ಪ್ರಯತ್ನಗಳಾಗ್ತಾ ಇದೆ
ಹೇಳಬಹುದು ಉಕ್ರೇನ್ನ ದೃಶ್ಯಗಳು ಯಾವ ರೀತಿಯಾಗಿ ಮಾನವೀಯತೆಯನ್ನು ಮರೆತು ನಾಗರಿಕರ ಮೇಲೆ ದಾಳಿಗಳನ್ನು ಮಾಡುತ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಒಂದೊಂದು ದೃಶ್ಯಗಳು ಅಲ್ಲಿನ ಭೀಕರತೆಯನ್ನು ಹೇಳ್ತಾ ಇದೆ ಬಂಕರ್ನಲ್ಲಿ ಅವಿತು ಜೀವ ರಕ್ಷಣೆಗೆ ಮುಂದಾಗಿರುವಂತ ನಾಗರಿಕರನ್ನು ನಾವು ನೋಡ್ತಾ ಇದ್ದೀವಿ ಬಂಕರ್ಗಳಲ್ಲಿ ಅವಿತು ಕುಳಿತಿದ್ದಾರೆ ಈ ಹಿಂದೆನೆ ಅವರಿಗೆ ಕರೆಯನ್ನು ಕೊಡಲಾಗಿತ್ತು ಬಂಕರ್ಗಳಿಗೆ ಬನ್ನಿ ಸೇಫ್ ಆಗಿರುತ್ತೆ ಅನ್ನುವಂತದಾಗಿ ಸ್ಥಳಗಳನ್ನು ಹೇಳಿದ್ರು ಇದೀಗ ಬಂಕರ್ಗಳ ಒಳಗೆ ಅವಿತು ಕುಳಿತು ಜೀವ ರಕ್ಷಣೆಯನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅಲ್ಲಿಯ ಜನ ಹೊರಗಡೆಯ ದೃಶ್ಯಗಳನ್ನು ನೋಡಿದ್ರೆ ಎಂತವರಿಗೂ ಕೂಡ ಭಯ ಆಗುತ್ತೆ ನಾವು ಬದುಕುಳಿತೀವೋ ಇಲ್ಲವೋ ಅನ್ನುವಂತ ಅನುಮಾನ ಹುಟ್ಟುತ್ತೆ ಈಗ ಬಂಕರ್ಗಳ ಒಳಗೆ ಅವಿತು ಕುಳಿತು ಜೀವ ರಕ್ಷಣೆಗೆ ಮುಂದಾಗಿದ್ದಾರೆ ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ಆ ಭಯ ಕಾಣಿಸ್ತಾ ಇದೆ ಏನಾಗಬಹುದು ನಾವು ಜೀವಂತವಾಗಿ ಇರ್ತೀವ ಅಲ್ವಾ ಇಂತ ಪ್ರದೇಶಗಳ ಮೇಲೂ ಕೂಡ ದಾಳಿ ಆಗ್ತಾ ಬರುತ್ತಾ ಅನ್ನುವಂತ ಭಯ ಕಾಣಿಸ್ತಾ ಇದೆ ಇನ್ನು ಮೆಟ್ರೋ ಸುರಂಗದಲ್ಲೂ ಕೂಡ ಸಾವಿರಾರು ಜನ ಸೇರಿದ್ದಾರೆ ಜಾತ್ರೆ ರೀತಿಯಾಗಿ ಜನ ಸೇರಿದ್ದಾರೆ ಇದು ಮೆಟ್ರೋ ಸುರಂಗದಲ್ಲಿ ಸೇರಿರುವಂತ ಜನ ತಮ್ಮ ಜೀವ ರಕ್ಷಣೆಗೆ ಮುಂದಾಗಿರೋದು ಒಂದೊಂದೇ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಜೀವ ರಕ್ಷಣೆಗೆ ಭಾರತೀಯರು ಪರದಾಟ ಪಡ್ತಾ ಇರೋದು ಒಂದಷ್ಟು ಜನ ಆ ಒಂದು ಸೈನ್ ಸಿಗ್ತಾ ಇದ್ದ ಹಾಗೆ ಏನೋ ಕ್ಲೂ ಸಿಗ್ತಿದ್ದ ಹಾಗೆ ಎಲ್ಲರೂ ಕೂಡ ಭಾರತಕ್ಕೆ ಬಂದ್ಬಿಟ್ಟಿದ್ದಾರೆ ಆದರೆ ಇನ್ನೊಂದಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಇನ್ನೂ ಕೂಡ ಉಕ್ರೇನ್ನಲ್ಲಿ ಭಾರತೀಯರು ಇದ್ದಾರೆ ಪರದಾಟ ಪಡ್ತಾ ಇದ್ದಾರೆ ವಾಪಸ್ ಬರೋದಕ್ಕೂ ಆಗ್ತಾ ಇಲ್ಲ ಅಲ್ಲಿ ಇರೋದಕ್ಕೂ ಕೂಡ ಆಗ್ತಾ ಇಲ್ಲ ಭಯದ ವಾತಾವರಣ ಪ್ರತಿಯೊಬ್ಬರನ್ನು ಕೂಡ ಆವರಿಸಿಬಿಟ್ಟಿದೆ ಅಲ್ಲಿಯ ದೃಶ್ಯವನ್ನು ನೋಡಬಹುದಾಗಿದೆ ಉಕ್ರೇನ್ನ ವಿವಿ ಅಂಡರ್ಗ್ರೌಂಡ್ನಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಸಾವಿರಕ್ಕೂ ಹೆಚ್ಚು ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾರೆ ನೂರಕ್ಕೂ ಹೆಚ್ಚು ಕನ್ನಡಿಗ ವಿದ್ಯಾರ್ಥಿಗಳೇ ಇದ್ದಾರೆ ಉಕ್ರೇನ್ನ ವಿವಿ ಅಂಡರ್ಗ್ರೌಂಡ್ನಲ್ಲಿ ಇದೀಗ ವಿದ್ಯಾರ್ಥಿಗಳು ತಮ್ಮ ಜೀವ ರಕ್ಷಣೆಯನ್ನು ಮಾಡಿಕೊಳ್ಳೋದಕ್ಕಾಗಿ ಆ ಒಂದು ಪ್ಲೇಸ್ನಲ್ಲಿ ರಕ್ಷಣೆಯನ್ನು ಪಡೀತಾ ಇದ್ದಾರೆ ಇನ್ನು ಹಾಲುಗಲ್ಲದ ಕಂದಮಗಳ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವು ಇವಾಗಷ್ಟೇ ಹುಟ್ಟಿರುವಂಥ ಮಕ್ಕಳಿಗೂ ಕೂಡ ಯುದ್ಧದ ಎಫೆಕ್ಟ್ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಎಷ್ಟು ಸುರಕ್ಷಿತವಾಗಿ ಇರಬೇಕಿದ್ದಂಥ ಮಕ್ಕಳು ಇದೀಗ ಇಲ್ಲಿ ಪರಿಸ್ಥಿತಿ ಹದಗೆಟ್ಟು ಉಕ್ರೇನ್ನಲ್ಲಿ ನೀಟಾಗಿ ಒಂದು ಸೇಫ್ಟಿ ಕೂಡ ಸಿಗ್ತಾ ಇಲ್ಲ ಮಕ್ಕಳಿಗೆ ಅವ್ರ ಬಗ್ಗೆ ಕಾಳಜಿ ವಹಿಸೋದಕ್ಕೂ ಆಗ್ತಾ ಇಲ್ಲ ಹೊರಗಡೆಯಿಂದ ಗನಗೋರ ಸದ್ದುಗಳು ಕೇಳ ಸಿಗ್ತಾವೆ ಮಕ್ಕಳಿಗೆ ಅದರಿಂದ ಬೆಚ್ಚಿ ಬೀಳ್ತಾವೆ ಅಲ್ಲಿಯ ಪ್ರತಿ ದೃಶ್ಯಗಳನ್ನು ಕೂಡ ನೀವು ನೋಡಬಹುದಾಗಿದೆ ಉಕ್ರೇನ್ನ ಸೇನಾ ನೆಲೆ ಮೇಲೆ ದಾಳಿ ಆಗಿದ್ದಂತಹ ದೃಶ್ಯಗಳು ಇದು ಉಕ್ರೇನ್ನ ಸೇನಾ ನೆಲೆ ಅದರ ಮೇಲೆ ದಾಳಿ ನಡೆಸಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವು ಸೇನಾ ನೆಲೆಯ ಮೇಲೆ ದಾಳಿಗಳಾಗ್ತಾ ಇದೆ ನಾಗರಿಕರ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಾರೆ ಗೆಲುವು ಕೂಡ ಸಂಪೂರ್ಣವಾಗಿ ಛಿದ್ರವಾಗಬೇಕು ಹೇಗೋ ಉಕ್ರೇನ್ನ ವಶಪಡಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಷ್ಯಾ ಮುನ್ನುಗ್ಗಿ ಬರ್ತಾ ಇದ್ರೆ ಉಕ್ರೇನ್ ಹತಾಶ ಭಾವ ಸಂಪೂರ್ಣವಾಗಿ ಸ್ತಬ್ಧವಾಗಿಬಿಟ್ಟಿದೆ ಉಕ್ರೇನ್ಗೆ ಉಕ್ರೇನೆ ಹೊತ್ತಿ ಉರಿತಾ ಇದೆ ಜನ ಹೊರಗಡೆ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ ಆಹಾರ ನೀರಿಗಾಗಿಯೂ ಕೂಡ ಪರದಾಟ ಪಡುವಂತ ಪರಿಸ್ಥಿತಿ ಸೈನಿಕರಲ್ಲೂ ಕೂಡ ಬಹಳಷ್ಟು ಜನ ಗಾಯಾಳುಗಳಿದ್ದಾರೆ ಒಂದಷ್ಟು ಜನ ಪ್ರಾಣತ್ಯಾಗವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಇತ್ತು ಸೊ ಅಲ್ಲಿಯ ದೃಶ್ಯಗಳನ್ನು ನೋಡ್ತಾ ಇದ್ವಿ ನಾವು ಉಕ್ರೇನ್ನಲ್ಲಿ ಗಾಯಾಳು ಆಗಿರುವಂತಹ ಯೋಧರು ನಾಗರಿಕರು ಎಲ್ಲರೂ ಕೂಡ ಪರದಾಟವನ್ನು ಪಡ್ತಾ ಇದ್ದಾರೆ ಅತಿ ಚಿಕ್ಕ ಪುಟ್ಟ ರಾಷ್ಟ್ರ ಉಕ್ರೇನ್ ಬಲಿಷ್ಠ ರಾಷ್ಟ್ರ ರಷ್ಯಾದ ದಾಳಿಗೆ ಯಾವ ರೀತಿಯಾಗಿ ತತ್ತರಿಸಿ ಹೋಗಿದೆ ಅಂತ ಆದರೆ ಪ್ರತಿರೋಧವನ್ನು ಒಡ್ಡುತ್ತಾನೆ ಇದೆ ಎರಡು ದಿನಗಳಿಂದಲೂ ಕೂಡ ಪ್ರತಿರೋಧವನ್ನು ಒಡ್ಡುತ್ತಾ ಇದ್ದೇನೆ ಹೊರತು ಬಂಡಿ ಉರಿ ಸೋಲನ್ನು ಒಪ್ಪಿಕೊಳ್ತಾ ಇಲ್ಲ ಹೊತ್ತಿ ಉರಿತಾ ಇದೆ ಉಕ್ರೇನ್ ವಾಹನಗಳು ಸೇನಾ ವಾಹನಗಳು ಎಲ್ಲವೂ ಕೂಡ ಹೊತ್ತಿ ಉರಿತಾ ಇದೆ ನೋಡ್ಬೋದು ಆ ರಣಭೀಕರ ದೃಶ್ಯಗಳಿಗೆ ಉಕ್ರೇನ್ ಸಾಕ್ಷಿಯಾಗ್ತಾ ಇದೆ ಸೇನಾ ವಾಹನಗಳು ದಗದಗ ಹೊತ್ತಿ ಉರಿತಾ ಇರೋದು ಆ ಪಕ್ಕವೇ ಇರುವಂತ ಸೇನಾ ವ್ಯಕ್ತಿಯನ್ನು ನೋಡಬಹುದಾಗಿದೆ ನಾವು ಯೋಧನು ಕೂಡ ಅಲ್ಲೇ ಮಲಗಿದ್ದಾರೆ ಪ್ರಾಣಹಾನಿಯಾಗಿದೆ ಗಾಯಾಳುಗಳಿದ್ದಾರೆ ಸೇನಾ ವಾಹನಗಳು ಹೊತ್ತಿ ಉರಿತಾ ಇದ್ದಾವೆ ಅದೆಷ್ಟೋ ಸೈನಿಕರ ಜೀವಹಾನಿಯಾಗಿದೆ ನೋಡಿ ಛಿದ್ರಗೊಂಡಿರುವಂತಹ ದೇಹಗಳನ್ನು ನೋಡಬಹುದಾಗಿದೆ ನಾವು ಸುಟ್ಟು ಕರಕಲಾಗಿರುವಂತ ದೇಹಗಳು ರಷ್ಯಾ ದಾಳಿಯ ರಣಭೀಕರ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಅತಿ ವೇಗದಲ್ಲಿ ಯಾವ ರೀತಿಯಾಗಿ ಉಕ್ರೇನನ್ನು ವಶಪಡಿಸಿಕೊಳ್ಬೇಕು ಅನ್ನೋದಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡೇ ಬಂದಿರುವಂತಹ ರಷ್ಯಾ ಇಡೀ ಉಕ್ರೇನನ್ನು ಬೆಂಕಿಗೆ ಆಹುತಿ ಮಾಡೋದಕ್ಕೆ ಅಣಿಯಾದಂತೆ ಕಾಣಿಸ್ತಾ ಇದೆ ಇದಾಗಲೇ ಉಕ್ರೇನ್ನ ಕೆಲವೊಂದಷ್ಟು ಪ್ರದೇಶಗಳು ಹೊತ್ತಿ ದಗದಗಿಸ್ತಾ ಇದ್ದಾವೆ ಬೆಂಕಿಯಲ್ಲಿ ರಷ್ಯಾ ಸೇಡಿನ ದಾಳಿಗೆ ಸಂಪೂರ್ಣ ಉಕ್ರೇನ್ ಹೊತ್ತಿ ಉರಿತಾ ಇದೆ ನಾಗರಿಕರ ಕೈನಲ್ಲೂ ಕೂಡ ಶಸ್ತ್ರಾಸ್ತ್ರ ಕೊಟ್ಟು ಪ್ರತಿರೋಧವನ್ನು ಒಡ್ಡಿ ಅನ್ನುವಂತ ಕರೆಯನ್ನು ಕೊಡುವಂತ ಮಟ್ಟಿಗೆ ಉಕ್ರೇನ್ ತಲುಪುಬಿಟ್ಟಿದೆ ರಷ್ಯಾ ದಾಳಿಯ ರಣಭೀಕರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವು ಕ್ಷಿಪಣಿ ದಾಳಿಗೆ ದೇಹಗಳು ಛಿದ್ರ ಛಿದ್ರವಾಗ್ತಾ ಇದೆ ನಾವು ಆ ದೃಶ್ಯಗಳನ್ನ ನೀಟಾಗಿ ಗಮನಿಸಿದ್ರೆ ಆ ಭೀಕರತೆ ಕಾಣಿಸುತ್ತೆ ಯಾವ ರೀತಿಯಾಗಿ ಎತ್ತರಕ್ಕೆ ಜಗಿದಂತ ದೇಹ ಹೇಗೆ ಛಿದ್ರವಾಗಿ ಬೀಳುತ್ತೆ ಭೂಮಿಗೆ ಅಂತ ಸೊ ಅಂತಹ ದೃಶ್ಯಗಳು ಉಕ್ರೇನ್ ಸಾಕ್ಷಿಯಾಗ್ತಾ ಇದೆ ಆ ಘೋರ ದೃಶ್ಯಗಳನ್ನು ನೋಡೋದಕ್ಕೆ ಭಯವಾಗ್ತಾ ಇದೆ ಎಲ್ಲಿಂದಲೋ ಕೂತು ನೋಡುವಂತ ಎದೆ ಜಲ್ ಅನಿಸುತ್ತೆ
ಅಲ್ಲಿ ಇರುವಂತ ವ್ಯಕ್ತಿಗಳ ಪರಿಸ್ಥಿತಿ ನಿಜಕ್ಕೂ ಕೃಷಿಯಲ್ಲಿ ನೋಡ್ತಾ ಇದ್ದೀರಾ. ರಷ್ಯಾ ಸೇನೆ ನಡೆಸಿರುವಂತ ದಾಳಿಗೆ ಇಡಿ ಕಟ್ಟಡವೇ ಹೊತ್ತಿ ಉರಿತಾ ಇದೆ, ಚಿದ್ರ ಚಿದ್ರವಾಗಿ ಬಿಟ್ಟಿದೆ. ಆ ಕಟ್ಟಡದಲ್ಲಿ ಇರುವಂತ ವ್ಯಕ್ತಿಗಳ ಪರಿಸ್ಥಿತಿ ನೇನಾಗಿರಬೇಡ. ಬೃಹತ್ ಗಾತ್ರದ ಕಟ್ಟಡಗಳ ಮೇಲೇನೆ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡ್ತಾ ಇದೆ ರಷ್ಯಾ. ಬೃಹತ್ ಗಾತ್ರದ ಕಟ್ಟಡ ಇದೀಗ ಹೊತ್ತಿ ಉರಿತಾ ಇದೆ. ಹೀಗೆ ನಾಗರಿಕರ ಮೇಲೇನೆ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡ್ತಾ ಇರುವಂತ ರಷ್ಯಾ, ಇದಾಗಲೇ ಸಾಕಷ್ಟು ಜನ ಪ್ರಾಣಹಾನಿ ಆಗಿದೆ. ನಾಗರಿಕರ ಮೇಲೇನೆ ದಾಳಿಗಳು ನಡೆದಿದ್ದಾವೆ. ಮಿಸೈಲ್ಗಳ ಸುರಿಮಳೆಯನ್ನು ಸುರಿಸ್ತಾ ಇದ್ದಾರೆ. ಕ್ಷಿಪಣಿಗಳ ದಾಳಿಗೆ ಸಂಪೂರ್ಣ ಉಕ್ರೇನ್ ನಲುಗಿ ಹೋಗಿದೆ. ಒಂದಷ್ಟು ಜನ ದೇಶವನ್ನೇ ಬಿಟ್ಟು ಹೋಗೋಣ ಅನ್ನೋದಾಗಿ ಗಂಟು ಮುಟ್ಟಿಗೆಯನ್ನ ಕಟ್ಟಿರೋರನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಅವರಿಗೆ ಅಂತಹ ಆಪ್ಷನ್ಸ್ಗಳು ಇವಾಗ ಇಲ್ಲ. ಎಲ್ಲಿಯೂ ಕೂಡ ಹೋಗೋದಕ್ಕಾಗದೇ ಇರುವಂಥ ಪರಿಸ್ಥಿತಿ. ಮೊದಮೊದಲು ಬಂದದ್ದೇ ಏರ್ಪೋರ್ಟ್ ಮೇಲೆ ಕೂಡ ದಾಳಿಯನ್ನು ಮಾಡಿದ್ದಾರೆ. ಬ್ಲಾಸ್ಟ್ ನಡೆದಿದೆ. ಅಲ್ಲಿಂದ ಎಲ್ಲರೂ ಕೂಡ ವಾಪಸ್ ಆಗಿದ್ದಾರೆ ಉಕ್ರೇನ್ಗೆ. ಉಕ್ರೇನ್ ಒಳಗಿನ ದೃಷ್ಟಿಗಳು ಈ ರೀತಿಯಾಗಿದೆ. ಸೊ ಜನ ಜೀವನ ಕೈಯಲ್ಲಿ ಹಿಡಿದು ಬದುಕಬೇಕಾದಂತಹ ಪರಿಸ್ಥಿತಿ. ನಾಗರಿಕರ ಕಾರ್ ಮೇಲೆ ಯಾವ ರೀತಿಯಾಗಿ ಸೇನಾ ವಾಹನವನ್ನು ಹರಿಸಿದ್ದಾರೆ, ಬಂಕರ್ಗೆ ಡಿಕ್ಕಿ ಹೊಡೆದಿರೋದು, ಆ ದೃಶ್ಯಗಳು ನೋಡಬಹುದಾಗಿದೆ.